ನಾವೇನು ಮಾಡಿದ್ವಿ ಹೇಗಿತ್ತು ಮೊದಲ ಕ್ಷೇತ್ರ ಯಾವುದು ಆಯ್ಕೆ ಮಾಡ್ಕೊಂಡ್ವಿ ಬನ್ನಿ ಸೋಮೆ ನೋಡುವ ಸಮೀಕ್ಷೆಯಲ್ಲಿ ಅರ್ಧಶತಕವನ್ನು ಪವರ್ ಟಿವಿ ಬಾರಿಸ್ತು ಕಳೆದ 25 ದಿನಗಳಲ್ಲಿ 50 ವಿಧಾನಸಭಾ ಕ್ಷೇತ್ರಗಳನ್ನು ನಾವು ಸಮೀಕ್ಷೆ ಮಾಡಿದ್ವಿ ದಿಸ್ ಇಸ್ ಹ್ಯೂಜ್ ಇದೀಗ ಒಂದೇ ಕಂತಲ್ಲಿ 50 ಕ್ಷೇತ್ರಗಳ ಸಮೀಕ್ಷೆಯ ಫುಲ್ ರಿಪೋರ್ಟ್ ಹೌದು ಏನ 50 ಇಟ್ಬಿಟ್ರೆ ಕಂಪ್ಲೀಟ್ ಏನು ಗೊತ್ತಾಗುತ್ತಾ ಖಂಡಿತ ಗೊತ್ತಾಗುತ್ತೆ ಅನ್ನ ಬೆಂದಿದ್ಯಾ ನೋಡೋದಕ್ಕೆ ಒಂದೇ ಒಂದು ಅಗಲ ಸಾಕಲ್ವೇ ಸರ್ ಹಾಗಾಗಿ ನೋಡೋಣ ಬನ್ನಿ ಸರ್ ಒಪ್ಪಿಕೊಳ್ಳೋಣ ಹಳೆ ಮೈಸೂರು ಭಾಗಕ್ಕೆ ಬಂದಾಗ ಬೇರೆದಾಗಬಹುದು ಉತ್ತರ ಕರ್ನಾಟಕಕ್ಕೆ ಬಂದಾಗ ಬೇರೆ ಆಗಬಹುದು ನಾನು ಇಲ್ಲ ಅಂತ ಅನ್ನೋದಿಲ್ಲ ಖಂಡಿತ ಸಾಧ್ಯ ನಾವು ಇದುವರೆಗೂ 5 ಲಕ್ಷಕ್ಕಿಂತ ಹೆಚ್ಚು ಕರೆಗಳನ್ನು ಸ್ವೀಕರಿಸಿದ್ದೇವೆ ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆ ನಾವು ಮೊದಲಿಗೆ ಮಾತನಾಡಿದ್ದು ಜಿದ್ದಾಜಿದ್ದಿನ ಕ್ಷೇತ್ರದಲ್ಲಿ ರಣರೋಚಕ ಹಾವು ಮುಂಗುಸಿ ಆಟ ರಾಮನಗರ ಕ್ಷೇತ್ರ ಬಿಟ್ಟು ಚನ್ನಪಟ್ಟಣಕ್ಕೆ ಬಂದ್ರು ಕುಮಾರಣ್ಣನ ಅವರು ಕದರ್ ತೋರಿಸಿದ್ದಾರೆ ಈ ಬಾರಿ ಎಲೆಕ್ಷನ್ ನಲ್ಲೂ CPY ವರ್ಸಸ್ HD PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕುಮಾರಸ್ವಾಮಿ ನಡುವಿನ ನೇರ ಕಾಳಗ ಅದು ಚನ್ನಪಟ್ಟಣ ಕ್ಷೇತ್ರದಿಂದ ಆಫ್ ಕೋರ್ಸ್ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಈಗಾಗಲೇ ಗೊತ್ತಾಗೋಗಿದೆ ನಿಮಗೆ ಸೋ ನಾವೇನು ಮಾಡಿದ್ವಿ ಚನ್ನಪಟ್ಟಣ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಶುರು ಮಾಡ್ಕೊಂಡ್ವಿ ಸ್ಪಂದನೆ ಹೆಂಗೆ ಬಂತು ಅಂತಂದ್ರೆ ವಿ ವರ್ ಇನ್ ಫ್ಯಾಕ್ಟ್ ಅಮೇಸ್ಡ್ ಈ ಸಲವೂ ಕೂಡ JDS-ನದ್ದೇ ಹವಾ ಪವರ್ ಟಿವಿ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ JDS-ಗೆ ಬಹಳ ಬಹಳ ದೊಡ್ಡ ಮಟ್ಟದ ಮುನ್ನಡೆ ಇನ್ ಫ್ಯಾಕ್ಟ್ ನಾವು ಮೊದಲು ಆಯ್ಕೆ ಮಾಡಿಕೊಂಡಿದ್ದ ಕ್ಷೇತ್ರ ಅದರಿಂದ ನಮಗೆ 7313 ಕರೆಗಳು ಬಂದವು ಈಗಂತೂ ನಮಗೊಂದು 20,000 ಕರೆ ಬರ್ತಿದ್ದಾವೆ ಬೇರೆ ಬೇರೆ ಕ್ಷೇತ್ರದಿಂದ JDS-ನ ಪರವಾಗಿ ಮತದಾರರು 3,992 ಮತಗಳನ್ನು ಚಲಾವಣೆ ಮಾಡಿದ್ರು ಭಾರತೀಯ ಜನತಾ ಪಕ್ಷಕ್ಕೆ 3,005 ಮತಗಳನ್ನು ಮತದಾರ ಪ್ರಭುಗಳು ಹಾಕಿದ್ರು ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ನಿಂತ್ಕೋಬೇಕಾ ನಿಂತ್ಕೋಬಾರ್ದ ಚನ್ನಪಟ್ಟಣದಿಂದ ಅನ್ನೋ ತರದಲ್ಲ ಆಯಿತು ಯಾಕೆಂತಂದ್ರೆ ಅವ್ರಿಗೆ ಸಿಕ್ಕಿದ್ದು ಕೇವಲ 283 ಮತಗಳು ಸ್ಟ್ರೈಕ್ ರೇಟ್ ಗಮನಿಸಿಬಿಡೋಣ ಚನ್ನಪಟ್ಟಣದ್ದು ನೆನಪಿರಲಿ ನಾನು 50 ಕ್ಷೇತ್ರದ ಟ್ರೆಂಡ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ 50 ಕ್ಷೇತ್ರದ್ದು ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಮ್ಯಾಸಿವ್ ಪ್ರೋಗ್ರಾಮ್ ಫಾರ್ ಮೆನಿ ಮೋರ್ ಅವರ್ಸ್ ಓಕೆ ಸೊ 41% BJP ಪಡೆದುಕೊಳ್ತು ನಮ್ಮ ಮತ ಸಮೀಕ್ಷೆಯಲ್ಲಿ 3% ಕಾಂಗ್ರೆಸ್ ಪಡೆದುಕೊಳ್ತು ನಮ್ಮ ಮತ ಸಮೀಕ್ಷೆಯಲ್ಲಿ 55% JDS ಪಡೆದುಕೊಳ್ತು ಕುಮಾರಸ್ವಾಮಿ ಅವರು ಪಡೆದುಕೊಂಡ್ರು ನಮ್ಮ ಮತ ಸಮೀಕ್ಷೆಯಲ್ಲಿ 1% ಇತರರು ಪಡೆದುಕೊಂಡ್ರು ಕಳೆದ ಸಲ ಸಿಪಿ ಯೋಗೇಶ್ವರ್ HD ಕುಮಾರಸ್ವಾಮಿ ಅವರಿಗೆ ಒಂದು ಚಾಲೆಂಜ್ ಹಾಕಿದ್ರು ಸಾರ್ ನೀವು ರಾಮನಗರ ಬಿಟ್ಟು ಬೇರೆ ಕಡೆ ಬನ್ನಿ ಸರ್ ನೋಡೋಣ ಅಂದರು ಏ ಯಾಕ್ರಿ ಬರಲ್ಲ ಅಂದ್ಬಿಟ್ಟು ಎರಡು ಕಡೆಯಿಂದ ಸ್ಪರ್ಧೆ ಮಾಡಿದರು ನಂತರದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಗೆದ್ದರು ಈಗ ಅನಿತಾ ಕುಮಾರಸ್ವಾಮಿ ಅವರು ಆ ಕ್ಷೇತ್ರವನ್ನು ಅವರ ಮಗನಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಿಟ್ಟು ಕೊಡಲಿದ್ದಾರೆ ಅನ್ನೋದನ್ನು ಅವರೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಚನ್ನಪಟ್ಟಣವನ್ನು ನನ್ನನ್ನು ಗೆಲ್ಲಿಸಿದ ಚನ್ನಪಟ್ಟಣವನ್ನು ಜನರನ್ನು ನಾನೇ ಉಳಿಸ್ಕೊಳ್ತೀನಿ ಅಂತಿದ್ದಾರೆ ಕುಮಾರಣ್ಣನವರು ಮನಿ ಪ್ಲಸ್ ಅಂಡ್ ಮೈನಸ್ ಕ್ವಿಕ್ಲಿ ನಾವು ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡವೇ ಬೇಡ ಗ್ರಾಫಿಕ್ಸ್ ಆಗಿದ ತಕ್ಷಣ ಪಟ್ ಅಂತ ಪ್ಲೇ ಆಗಿಬಿಡ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದು ಪ್ಲಸ್ ಪಾಯಿಂಟ್ ಇದು ಕುಮಾರಸ್ವಾಮಿ ಅವರದ್ದು ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಿದ್ರೆ ಜಾಸ್ತಿ ಅನುದಾನ ಬರುತ್ತೆ ಅನ್ನೋ ವಿಶ್ವಾಸ ರೈತರ ಪರ ನಿಂತುಕೊಳ್ತಾರೆ ಕುಮಾರಣ್ಣನವರು ಅಂತ ಆಮೇಲೆ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರು ಅನ್ನುವ ಪಟ್ಟ ಕುಮಾರಸ್ವಾಮಿ ಅವರಿಗೆ ಖಂಡಿತವಾಗ್ಲೂ ಕೂಡ ಇದೆ ರೈತರ ಆಶಾಕಿರಣ ಸಾಲಮನ್ನಾ ಮಾಡ್ತಾರೆ ಕೃಷಿಗೆ ಒತ್ತು ಕೊಡ್ತಾರೆ ನಮ್ಮ ಜೊತೆ ಇರ್ತಾರೆ ಅಂತ ನೀವು ಯಾರನ್ನು ಕೇಳಿದ್ರು ಕೂಡ ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ ಕುಮಾರಸ್ವಾಮಿ ಅವರ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾರೆ ಆದರೆ ಮೈನಸ್ ಪಾಯಿಂಟ್ ಇಲ್ವಾ ಹೌದು ಸರ್ ಅವ್ರವ್ರಿಗೆ ಟಿಕೆಟ್ ಕೊಡ್ಕೋತಾರೆ ಸರ್ ಅಂತಲೂ ಇದೆ ಆಮೇಲೆ ಅತಂತ್ರ ಪರಿಸ್ಥಿತಿಯಲ್ಲಿ ಒಂದ್ಸಲ ಕಾಂಗ್ರೆಸ್ಸು ಮತ್ತೊಮ್ಮೆ BJP ಜೊತೆಗೆ ಹೋಗ್ಬಿಡ್ತಾರೆ ಅಂತ ಸರ್ಕಾರದ ವಿರುದ್ಧ ಟೀಕೆ ಮಾಡುವ ಬದಲು ವಿರೋಧ ಪಕ್ಷದ ಮೇಲೆ ವಾಗ್ದಾಳಿ ಮಾಡ್ತಾರಲ್ಲ ಸರ್ ಏನು ಸರ್ ಯಾಕೆ ಸರ್ ಇವ್ರು ಹಿಂಗೆ ಅಂತ ಕೂಡ ಪ್ರಶ್ನೆಗಳಿದೆ ಯೋಗೇಶ್ವರ್ ಅವ್ರಿಗಿರುವ ಪ್ಲಸ್ ಏನು ಒಂದು ರೀತಿ ಭಗೀರಥ ಪ್ರಯತ್ನಗಳನ್ನು ಮಾಡಿ ಕೆರೆಗಳಿಗೆ ನೀರು ತುಂಬಿಸಿದ್ರು ಅಂತ ಆದರೆ ಏನು ಸರ್ ಅವ್ರ ಕಾಲದಲ್ಲಾಗಿರ್ಬೋದು ಆದರೆ ಒಪ್ಪಿಗೆ ಕೊಟ್ಟಿದ್ದು ಬೇರೆಯವರಲ್ವಾ ಸರ್ ಅಂತ ಕೂಡ ಇದೆ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಡೆವಲಪ್ಮೆಂಟ್ ಪಾಲಿಟಿಕ್ಸ್ನಲ್ಲಿ ಚೆನ್ನಾಗಿದ್ದಾರೆ ಅನ್ನುವ ಪ್ಲಸ್ ಪಾಯಿಂಟ್ ಇದೆ ಕ್ಷೇತ್ರದ ಜನರ ಜೊತೆಗೆ ಒಳ್ಳೆ ಬಾಂಧವ್ಯ ಇದೆ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರನ್ನೂ ಅಂತ ಕೂಡ ಇದೆ ಆಮೇಲೆ ಯುವ ಪಡೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದು ಕೂಡ ಅವರಿಗಿರುವ ಪ್ಲಸ್ ಪಾಯಿಂಟ್ ನಾವು ಗಮನಿಸಬೇಕಾಗಿರೋದು ಆದರೆ ಇವ್ರ ಮೇಲೆ ಈ ಆಪರೇಷನ್ ಮಾಡಿಬಿಟ್ರು ಅನ್ನುವ ಆರೋಪ ಇದೆ ಕುಮಾರಣ್ಣ ಅವರದು ಗೌರ್ಮೆಂಟ್ ಇತ್ತು ಸುಮ್ಮನೆ ಕಾಟ ಕೊಟ್ಟುಬಿಟ್ರು ಅಂತ ಕೂಡ ಇದೆ ಆಪರೇಷನ್ ಕಮಲದ ರೂವಾರಿ ಅನ್ನುವ ಹಣೆಪಟ್ಟಿ ಕೂಡ ಇವ್ರ ಮೇಲೆ ಇದೆ ಈಗ ಮೊನ್ನೆ ಮಾತಾಡ್ತಾ ಇರೋದು ಈ ಶತ್ರುಕೂಟನ ಮಿತ್ರಕೂಟನ ಮಾಡ್ಕೊಂಡಿದ್ರಲ್ರಿ ಕಾಂಗ್ರೆಸ್ JDS ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಆಮೇಲೆ ದೇವೇಗೌಡರ ಕುಟುಂಬದ ವಿರುದ್ಧ ಗೌರವ ತೋರಿಸ್ತಾರೆ ಇವರು ಅನ್ನುವ ಆರೋಪ ಇದೆ ಪ್ರತಿ ಬಾರಿಯೂ ಕೂಡ ಪಕ್ಷದಿಂದ ಪಕ್ಷಕ್ಕೆ ಹಾರ್ತಾರೆ ಯಾವ ಪಾರ್ಟಿಲಿ ಇರ್ತಾರೆ ಇವರು ಅಂತಲೇ ಗೊತ್ತಾಗ್ಲಿಕ್ಕಿಲ್ಲ ಅಂತಿದೆ ಯೋಗೇಶ್ವರ್ ಅವರ ಮೇಲೆ ಈಸ್ ದ ಮ್ಯಾನ್
ಬೆಳೆಸಿದ್ರಿ ನಮ್ಮ ಕುಮಾರಣ್ಣ ಅವರ ಗವರ್ನಮೆಂಟ್ ಅಂತ ಸಿಟ್ಟಿದೆ. ಸೋ ಇದು ನಾವು ಕಾಂಪ್ರಹೆನ್ಸಿವ್ ಆಗಿ ನಿಮ್ಮ ಮುಂದೆ ಇವತ್ತು ಇಡುವುದಕ್ಕೆ ಹೊರಟಿರೋದು. ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಟೇಕ್ ಮೆನಿ 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 ಮಿನಿಟ್ಸ್. ನಾನು ಚನ್ನಪಟ್ಟಣದ ಬಗ್ಗೆ 10 ಸೆಕೆಂಡ್ ತಗೊಳ್ತೀನಿ, ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ಕಾರಣ ಏನು ಅಂತಂದರೆ, ಜೆ ಡಿ ಎಸ್ನ ಪರವಾಗಿ ಒಲವು ಯಾಕೆ ಬರುತ್ತೆ ಅಂತಂದರೆ, ನಿಮಗೆ ರಾಮನಗರ ಚನ್ನಪಟ್ಟಣದಲ್ಲಿ ರೈತಾಪಿ ವರ್ಗದ ಜನ ಬಹಳ ಜಾಸ್ತಿ ಇರೋದ್ರಿಂದ ಬಹಳ ದೊಡ್ಡ ಮಟ್ಟದ ಒಲವು ಬರುತ್ತೆ. ಎರಡನೇದು ಒಲವು ಯಾಕೆ ಬರಲಿಕ್ಕಿಲ್ಲ ಅಂತಂದರೆ ಅದನ್ನು ಹೇಳ್ಬಿಡ್ತೀನಿ ಕೇಳಿ. ಅವರು ಜೆ ಡಿ ಎಸ್ನ ನಂಬಿ ಕುಮಾರಣ್ಣನವರೇ ಸಿ ಎಂ ಅಂತ ಗೆಲ್ಲಿಸಿರ್ತಾರೆ, ಅಥವಾ ಕುಮಾರಣ್ಣನವರು ಏಕಮೇವ ದ್ವಿತೀಯರಾಗಬೇಕು ಅಂತ ಗೆಲ್ಲಿಸಿರ್ತಾರೆ. ಆದರೆ ಪೊಲಿಟಿಕಲಿ ಅವರ ಐಡಿಯಾಲಜಿ ವಿರುದ್ಧವಿರುವ ಪಾರ್ಟಿ ಜೊತೆಗೆ ಸೇರ್ಕೊಂಡ್ಬಿಡ್ತಾರೆ, 35-40 ತಗೊಂಬಿಟ್ಟು ಅದು ನಮಗೆ ಬೇಜಾರಾಗ್ತದೆ ಅಂತ ರಾಮನಗರ ಮತ್ತು ಚನ್ನಪಟ್ಟಣ ಹಳೆ ಮೈಸೂರು ಭಾಗದ ಜನ ಈ ಕ್ಷಣಕ್ಕೂ ಮಾತಾಡ್ಕೊಳ್ತಾರೆ. ಸರ್, ನಾವು ಬಿ ಜೆ ಪಿನ ವಿರೋಧ ಮಾಡಿ ಅಲ್ವಾ ಸರ್ ಕುಮಾರಣ್ಣನವರಿಗೆ ಓಟ್ ಹಾಕಿದ್ದು, ಕಾಂಗ್ರೆಸ್ನ ವಿರೋಧ ಮಾಡಿ ಅಲ್ವಾ ಸರ್ ಕುಮಾರಣ್ಣನವರಿಗೆ ಓಟ್ ಹಾಕಿದ್ದು, ಹೆಂಗೆ ಸರ್ ಅವರು ಸೇರ್ಕೊಂಬಿಡ್ತಾರೆ ಬೇರೆ ಪಾರ್ಟಿ ಜೊತೆಗೆ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಮೈನಸ್ ಪಾಯಿಂಟ್ಸ್ ಆಫ್ ಜೆ ಡಿ ಎಸ್ ಫಾರ್ ಶೋರ್. ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.